ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರ್ ಎಂ ವಿ ಅಕಾಡೆಮಿ ಫ್ರೆಂಡ್ಸ್ ಕಳೆದ ತರಗತಿಯಲ್ಲಿ ನಾನು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಆಡಳಿತ ಹಾಗೂ ಪ್ರಮುಖ ರಾಜ್ಯಗಳ ಬಗ್ಗೆ ಈ ಹಿಂದೆ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೆ ಅದರಂತೆಯೇ ಆ ಒಂದು ಪಾಠದಲ್ಲಿ ಬರ್ತಕ್ಕಂಥ ಅಥವಾ ಆ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸರಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ಯಾವ ರೀತಿ ನೋಡ್ಬೋದು ಅಂತಂದರೆ ಮೌರ್ಯರ ನಂತರ ಪ್ರಬಲ ಮತ್ತು ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಂಥವರು ಯಾರು ಅಂದರೆ ಗುಪ್ತರು ಹಾಗೆಯೇ ಗುಪ್ತ ವಂಶದ ಸಂಸ್ಥಾಪಕ ಯಾರು ಅಂದರೆ ಶ್ರೀಗುಪ್ತ ಗುಪ್ತರು ಯಾವ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರ ಸಾಮ್ರಾಜ್ಯವನ್ನು ಆಳ್ತಾ ಇದ್ರು ಅಂದರೆ ಪಾಟಲಿಪುತ್ರ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡೋದು ಮರಿಬೇಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕನೇ ಅಂಶ ಗುಪ್ತ ಸಂತತಿಯ ಪ್ರಥಮ ಐತಿಹಾಸಿಕ ದೊರೆ ಯಾರು ಅಂದರೆ ಒಂದನೇ ಚಂದ್ರಗುಪ್ತ ಆಮೇಲೆ ಸಮುದ್ರಗುಪ್ತ ಬರ್ತಾನೆ ಆದರೆ ಪ್ರಥಮ ಐತಿಹಾಸಿಕ ದೊರೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು ಒಂದನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತ ಯಾವಾಗ ಸಿಂಹಾಸನಕ್ಕೆ ಬಂದನು ಈತ ಕ್ರಿಸ್ತಶಕ ಅಥವಾ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಸಿಂಹಾಸನಕ್ಕೆ ಬರ್ತಾನೆ ಒಂದನೇ ಚಂದ್ರಗುಪ್ತ ಸಿಂಹಾಸನಕ್ಕೆ ಬಂದದ್ದರ ಸಭೆ ನೆನಪಿಗಾಗಿ ಆರಂಭಿಸಿದಂತಹ ಶಕೆ ಯಾವುದು ಅಂದರೆ ಗುಪ್ತ ಶಕೆ ಮುಂದಿನ ಪ್ರಶ್ನೆ ನೋಡಿ ಒಂದನೇ ಚಂದ್ರಗುಪ್ತನಿಂದ ಆರಂಭವಾದ ಗುಪ್ತ ಶಕೆಯು ಮುಂದೆ ಗುಜರಾತಿನಲ್ಲಿ ಹೇಗಿಂದು ಪರಿಚಿತವಾಗುತ್ತೆ ಅಂತಂದರೆ ಈತ ಏನು ಮಾಡ್ತಾನೆ ಅಂತಂದರೆ ವಂದನೇ ಚಂದ್ರಗುಪ್ತ ಗುಪ್ತ ಆರಂಭ ಮಾಡ್ತಾನೆ ಅಂದರೆ ಈತ ಸಿಂಹಾಸನಕ್ಕೆ ಬಂದಾದ ನಂತರ ಗುಪ್ತಶಕೆ ಆರಂಭ ಆಗುತ್ತೆ ಅದಾದ ನಂತರ ಇದು ಮುಂದೆ ವಲ್ಲಭೀ ಶಕೆ ಅಂತೇಳಿ ಗುಜರಾತಿನಲ್ಲಿ ಪರಿಚಯ ಆಗುತ್ತೆ ಇಂಥ ಅಂಶಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾದರೆ ಎಂಟನೇ ಪ್ರಶ್ನೆ ಗುಪ್ತರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಹೇಳಿ ಹೆಸರುವಾಸಿದಂಥ ದೊರೆ ಯಾರು ಅಂದರೆ ಸಮುದ್ರ ಗುಪ್ತ ಹಾಗೆಯೇ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದಂತಹ ಇತಿಹಾಸ ತಜ್ಞರು ಯಾರು ವಿ ಎಸ್ ಮಿತ್ ರವರು ಆತನನ್ನು ಭಾರತದ ನೆಪೋಲಿಯನ್ ಅಂತೇಳಿ ಕರೆಸ್ಕೊಳ್ತಾರೆ ಕರೀತಾರೆ ಹಾಗೆಯೇ ಹತ್ತನೇ ಪ್ರಶ್ನೆ ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸುವಂತಹ ಶಾಸನ ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಇದ್ರ ಬಗ್ಗೆ ಸಾಕಷ್ಟು ಸಲ ನಾನು ವಿವರಣೆ ಕೊಟ್ಟಿದ್ದೀನಿ ನಿಮಗೆ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದಂಥವರು ಯಾರು ಅಂದರೆ ಹರಿಶೇಣ ಈತ ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಕವಿ ಸೊ ಆತ ಏನು ಮಾಡ್ತಾನೆ ಸಮುದ್ರಗುಪ್ತ ಈತನ ಈತನಿಗೆ ಹೇಳಿ ಆದ ನಂತರ ಈ ಸ್ತಂಭದ ಒಂದು ಶಾಸನವನ್ನು ರಚನೆ ಮಾಡ್ತಾನೆ ಉತ್ತರ ಭಾರತದ ವಿಜಯ ಯಾತ್ರೆ ಕೈಗೊಂಡು ಆರ್ಯಾವರ್ತದ ಒಂಬತ್ತು ರಾಜ್ಯಗಳನ್ನು ಗೆದ್ದಂತಹ ಏಕೈಕ ಗುಪ್ತ ದೊರೆ ಅಂದರೆ ಸಮುದ್ರಗುಪ್ತ ದಕ್ಷಿಣ ಪಥದ ಹನ್ನೆರಡು ರಾಜ್ಯಗಳನ್ನು ಸೋಲಿಸಿದ ಗುಪ್ತ ದೊರೆ ಯಾರು ಅಂತ ಕೇಳಲಾಗಿದೆ ಸೊ ದಕ್ಷಿಣ ಪಥದಲ್ಲಿರ್ತಕ್ಕಂಥ ಹನ್ನೆರಡು ರಾಜ್ಯಗಳನ್ನು ಸೋಲಿಸಿದಂತಹ ಗುಪ್ತ ದೊರೆ ಬೇರೆ ಯಾರು ಅಲ್ಲ ಗುಪ್ತ ಅರಸರಲ್ಲಿ ಶ್ರೇಷ್ಠ ದೊರೆ ಅಂತೇಳಿ ಅನ್ಸ್ಕೊಂಡಂತಹ ಸಮುದ್ರಗುಪ್ತ ನಂತರದ ಪ್ರಶ್ನೆ ಈ ಸಮುದ್ರಗುಪ್ತ ಸೋಲಿಸಿದಂತಹ ದಕ್ಷಿಣದ ಹನ್ನೆರಡು ರಾಜರುಗಳ ಪೈಕಿ ನೋಡೋಣ ಮಹೇಂದ್ರ ಕೋಸಲ ಸ್ವಾಮಿ ದತ್ತ ಕೊಟ್ಟೂರು ವಿಷ್ಣುಗೋಪ ಕಂಚಿ ನೀಲರಾದ ಅವಮುಕ್ತ ವ್ಯಾಗ ವ್ಯಾಘ್ರರಾಜ ಅವಮುಕ್ತ ಸೊ ಇನ್ನೂ ಮುಂತಾದಂಥ ರಾಜರುಗಳು ಈತನಿಂದ ಸೋಲನ್ನ ಅನುಭವಿಸ್ತಾರೆ ಈ ಸಮುದ್ರಗುಪ್ತನಿಂದ ಸೋತಂತಹ ಕಂಚಿಯ ದೊರೆ ಯಾರು ಅಂತಂದ್ರೆ ವಿಷ್ಣು ಗೋಪ ಸಮುದ್ರಗುಪ್ತನಿಗೆ ತಾವಾಗಿಯೇ ಬಂದು ಶರಣರಾದ ಪ್ರಮುಖ ದೊರೆಗಳು ಯಾರ್ಯಾರು ಕಾಮರೂಪ ನೇಪಾಳದ ಆ ನೇಪಾಳ ಹಾಗೂ ಮಾಳವದ ದೊರೆಗಳು ಇವ್ರೇನ್ ಮಾಡ್ತಾರೆ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಸಮುದ್ರಗುಪ್ತನಲ್ಲಿಗೆ ಬಂದು ಶರಣ ಕ್ಷರಣಗತಿಯನ್ನ ಹೊಂತಾರೆ ಮುಂದಿನ ಪ್ರಶ್ನೆ ನೋಡ್ತಕ್ಕಂಥ ಸಮಯ ತನ್ನ ದಿಗ್ವಿಜಯಗಳ ನೆನಪಿಗಾಗಿ ಅಶ್ವಮೇಧ ಯಾಗ ಮಾಡಿದಂತಹ ಗುಪ್ತ ದೊರೆ ಯಾರು ಅಂದ್ರೆ ಸಮುದ್ರ ಗುಪ್ತ ಅಲಹಾಬಾದ್ ಸ್ತಂಭ ಶಾಸನದ ಒಂದು ಶಾಸನವು ಸಮುದ್ರಗುಪ್ತನನ್ನು ಏನಂತೇಳಿ ವರ್ಣನೆ ಮಾಡಿದೆ ಅಂದರೆ ನೂರು ಕದನಗಳ ಸಿಂಹ ಎಂಬ ಒಂದು ವರ್ಣನೆಯನ್ನು ಆತನಿಗೆ ಒಪ್ಪಿಸಿದೆ ಸಮುದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿಗಳನ್ನು ಕಳಿಸಿದಂತಹ ಕಾಬೂಲಿನ ದೊರೆಯಾರು ಅಂದರೆ ದೇವಪುತ್ರ ಶಾಹಿ ಇಪ್ಪತ್ತನೇ ಅಂಶ ಅಶ್ವಮೇಧ ಯಾಗದ ನೆನಪಿನಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಿದಂತಹ ದೊರೆ ಯಾರು ಗುಪ್ತ ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದ ಗುಪ್ತ ದೊರೆ ಯಾರು ಅಂತ ಕೇಳಿದರೆ ಎರಡನೇ ಚಂದ್ರಗುಪ್ತ ಈತನ ನಂತರ ಆಳ್ವಿಕೆಗೆ ಬರ್ತಾನೆ ವಿಕ್ರಮಾದಿತ್ಯನೆಂದು ಹೆಸರಾದಂತಹ ಗುಪ್ತ ದೊರೆ ಬೇರೆ ಯಾರು ಅಲ್ಲ ಎರಡನೇ ಚಂದ್ರಗುಪ್ತ ಶಕಾರಿಗಳನ್ನು ಶಕಾರಿಗಳನ್ನ ಅಥವಾ ಶಕರನ್ನ ಸೋಲಿಸಿದಂತಹ ಗುಪ್ತ ದೊರೆ ಯಾರು ಅಂದ್ರೆ ಎರಡನೇ ಚಂದ್ರಗುಪ್ತ ಶಕರಗಳನ್ನ ಅಥವಾ ಶಕರನ್ನ ಸೋಲಿಸಿದ್ದರಿಂದ ಗುಪ್ತ ದೊರೆ ಎರಡನೇ ಚಂದ್ರಗುಪ್ತನಿಗೆ ಬಂದಂತಹ ಬಿರುದು ಯಾವುದು ಅಂದ್ರೆ ಶಕಾರಿ ಪುನರ್ ಅಂತಕ್ಕಂಥ ಒಂದು ಪದ ಇದೆ ಈ ಪುನರ್ ಎಂಬ ಪದದ ಅರ್ಥ ಏನು ಅಂತಂದ್ರೆ ವಿವಾಹವಾದಂತಹ ವಿಧವೆಯನ್ನ ಏನಂತ ಕರಿತಾ ಇದ್ರು ಇಲ್ಲಿ ಪುನರ್ಬೂ ಅಂತೇಳಿ ಆಗಿನ ಅವರ ಕಾಲದಲ್ಲಿ ಕರಿತಾ ಇದ್ರು ಹಾಗೆಯೇ ಚಂದ್ರಗುಪ್ತನಿಗೆ ಇದ್ದಂತಹ ಬಿರುದುಗಳು ಯಾವುವು ನೋಡಿ ಆತನಿಗೆ ಸುಮಾರು ಐದು ಬಿರುದುಗಳಿರುತ್ತೆ ವಿಕ್ರಮ ಸಿಂಹ ವಿಕ್ರಮಾಂಕ ವಿಕ್ರಮಾದಿತ್ಯ ಶಶಾಂಕ ಶಕಾರಿ ಈ ರೀತಿಯಾದಂತಹ ಬಿರುದುಗಳು ಚಂದ್ರಗುಪ್ತನಿಗೆ ಇರುತ್ತೆ ತನ್ನ ಆಸ್ಥಾನದಲ್ಲಿ ನವರತ್ನಗಳೆಂಬ ಒಂಬತ್ತು ಜನ ಕವಿಗಳಿಗೆ ಆಶ್ರಯ ನೀಡಿದಂತಹ ಗುಪ್ತ ದೊರೆ ಯಾರು ಅಂದರೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ವಿದ್ವಾಂಸರು ಯಾರು ಅಂತ ಹೇಳಲಾಗಿದೆ ಕಾಳಿದಾಸ ವರಹಮಿಹಿರ ಕಾಮಂದಕ್ಕ ಮುಂತಾದವರು ಏನು ಮಾಡ್ತಾರೆ ಅಂದರೆ ಈತನ ಆಸ್ಥಾನದಲ್ಲಿದ್ದಂತಹ ಶ್ರೇಷ್ಠ ವಿದ್ವಾಂಸಗಳಾಗಿದ್ದರು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ನೀತಿಶಾಸ್ತ್ರಜ್ಞ ಯಾರು ಅಂದರೆ ಕಾಮಂದಕ್ಕ ಇವರು ನೀತಿಶಾಸ್ತ್ರಜ್ಞರಾಗಿ ಕಾರ್ಯವನ್ನು ಸಲ್ಲಿಸ್ತಾ ಇದ್ರು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಸಾಹಿತಿ ಅಂದರೆ ಕಾಳಿದಾಸ ಭಾರತದ ಶೇಕ್ಸ್ಪಿಯೋರ್ ಅಂತೇಳಿ ಕರೆಯೋದು ಯಾವ ಸಾಹಿತಿಯನ್ನ ಅಂದರೆ ಕಾಳಿದಾಸನನ್ನು ಇದನ್ನು ಇಂಥ ಪ್ರಶ್ನೆಗಳನ್ನು ನೀವು ಗಮನದಲ್ಲಿಟ್ಟು ಆಲಿಸಬೇಕಾಗುತ್ತೆ ಮೂವತ್ತೆರಡನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿದ್ದಂತಹ ಪ್ರಮುಖ ವಿಜ್ಞಾನಿಗಳು ಯಾರು ವರಹ ಮಿಹಿರಂ ಆರ್ಯಭಟ ಭಾಸ್ಕರಾಚಾರ್ಯರವರು ಗುಪ್ತರ ಕಾಲದ ದಶಾವತಾರ ದೇವಾಲಯ ಎಲ್ಲಿದೆ ಇದು ದೈವಗನದಲ್ಲಿ ಬರ್ತಕ್ಕಂಥದ್ದು ಆವಿ ಮಣ್ಣಿನ ಭಾರಿ ಶಿಲ್ಪಗಳು ರಚನೆಯಾಗಿದ್ದು ಯಾರ ಕಾಲದಲ್ಲಿ ಎಸ್ ಗುಪ್ತರ ಅರಸರ ಕಾಲದಲ್ಲಿ ಗುಪ್ತರ ಕಾಲದ ಬುದ್ಧನ ಒಂದು ಅಸಂಖ್ಯಾತ ವಿಗ್ರಹಗಳು ಎದರಿಂದ ಮಾಡಲ್ಪಟ್ಟಿದ್ವು ಅಥವಾ ಯಾವುದರ ಒಂದು ಯಾವ ಲೋಹಗಳಿಂದ ಕೆತ್ತಲ್ಪಟ್ಟಿದ್ವು ಅಂದ್ರೆ ತಾಮ್ರ ಕಂಚು ಮತ್ತು ಕಬ್ಬಿಣದ ಒಂದು ಲೋಹದಿಂದವು ಕೆತ್ತಲ್ಪಟ್ಟಿದ್ವು ಹಾಗೆಯೇ ಗುಪ್ತರ ಕಾಲದ ವರ್ಣಚಿತ್ರಗಳು ಯಾವ್ಯಾವು ಅಂದರೆ ಈ ಗ್ವಾಲಿಯರ್ ಬಳಿ ಇರ್ತಕ್ಕಂಥ ಭಾವ್ ಹಾಗೆಯೇ ಅಜಂತಾದ ಗುಹೆಗಳು ಶ್ರೀಲಂಕೆಯ ಸಿಗರಿಯಾದ ಗುಹೆಗಳಲ್ಲಿ ಇವರು ರಚಿಸಿದಂತಹ ವರ್ಣಚಿತ್ರಗಳನ್ನು ನಾವು ವೀಕ್ಷಣೆ ಮಾಡ್ಬೋದು ಮೂವತ್ತೇಳನೇ ಅಂಶ ಗುಪ್ತರ ಕಾಲದ ವರ್ಣಚಿತ್ರಗಳು ಅಜಂತಾದ ಗುಹಾಂತರ ದೇವಾಲಯಗಳ ಎಷ್ಟನೇ ಗುಹೆಗಳಲ್ಲಿ ಕಂಡು ಬರುತ್ತೆ ಯಾವ ಗುಹೆಗಳು ಅಂತಂದ್ರೆ ಒಂದನೇ ಹಾಗೂ ಹದಿನೆಂಟನೇ ಗುಹೆಗಳು ಅಜಂತಾದ ಗುಹೆಗಳಲ್ಲಿ ಪ್ರಸಿದ್ಧವಾದಂತಹ ಚಿತ್ರ ಯಾವುದು ಅಂದ್ರೆ ಪದ್ಮಪಾಣಿ ಇದು ಬೋಧಿಸತ್ವನ ಒಂದು ಚಿತ್ರ ಕಲೆಯ ಅತ್ಯುತ್ತಮ ಕೌಶಲ್ಯಕ್ಕೆ ಉದಾಹರಣೆ ಎನ್ನಿಸಿರುವ ಗುಪ್ತರ ಕಾಲದ ಅಜಂತ ವರ್ಣಚಿತ್ರ ಅಂದ್ರೆ ಯಾವುದು ಬುದ್ಧನ ಜೀವನ ಚರಿತ್ರೆಯನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ವರ್ಣಚಿತ್ರ ಏನಿದೆ ಅಲ್ಲ ಇದು ಇವರ ಕಾಲದಲ್ಲಿ ರಚನೆಯಾದಂತಹ ಅತ್ಯುತ್ತಮ ಕೌಶಲ್ಯ ಅಂತಲೇ ಹೇಳ್ಬೋದು ಗುಪ್ತರ ಕಾಲದಲ್ಲಿ ಕಲಾವಿದರು ಬಣ್ಣಗಳ ತಯಾರಿಕೆಗೆ ಏನನ್ನು ಬಳಸ್ತಾ ಇದ್ರು ಅಂದರೆ ನೋಡಿ ಅವ್ರ ಕಾಲದಲ್ಲಿ ನೈಸರ್ಗಿಕವಾಗಿ ದೊರೀತಕ್ಕಂಥ ಸಸ್ಯಗಳು ಮತ್ತು ಮಣ್ಣುಗಳನ್ನು ಈ ಕಲಾವಿದರು ಬಣ್ಣಗಳಿಗೋಸ್ಕರ ಬಳಸ್ತಾ ಇದ್ರು ಗುಪ್ತರ ಕಾಲದ ಲೋಹ ವಿಜ್ಞಾನದ ಕೌಶಲ್ಯಕ್ಕೆ ಅಥವಾ ತಾಂತ್ರಿಕತೆಗೆ ಉದಾಹರಣೆಯಾಗಿರ್ತಕ್ಕಂಥ ಒಂದು ನಿರ್ಮಾಣ ಯಾವುದು ಅಂದರೆ ಮೆಹರೌಲಿಯ ಕಬ್ಬಿಣ ಸ್ತಂಭ ಅಥವಾ ಉಕ್ಕಿನ ಸ್ತಂಭ ಸೊ ಇದು ಒಂದು ಲೋಹ ವಿಜ್ಞಾನ ಕೌಶಲ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು ಇದನ್ನು ಕೂಡ ಇಂಪಾರ್ಟೆಂಟು ಗುಪ್ತರ ಕಾಲದಲ್ಲಿ ವಿಪುಲವಾಗಿ ಬೆಳೆದಂತಹ ಭಾಷೆ ಯಾವುದು ಅಂದರೆ ಸಂಸ್ಕೃತ ಗುಪ್ತರ ಕಾಲದ ಜನಪ್ರಿಯವಾಗಿದ್ದ ಲಿಪಿ ದೇವನಾಗರಿ ವಿಷ್ಣು ಶರ್ಮ ಬರೆದಂತಹ ಗ್ರಂಥ ಯಾವುದು ಅಂದರೆ ಪಂಚತಂತ್ರ ಶೂದ್ರಕನು ಬರೆದ ನಾಟಕ ಮೃಚ್ಚಕಟಿಕ ಅಮರಕೋಶ ಅಥವಾ ನಾಮಲಿಂಗಾನುಶಾಸನ ಎಂಬ ಸಂಸ್ಕೃತ ನಿಘಂಟನ್ನು ರಚನೆ ಮಾಡಿದವರು ಅಮರ ಸಿಂಹ ಹಾಗೆ ನಲವತ್ತೇಳನೇ ಅಂಶ ಕಾಳಿದಾಸನು ಬರೆದಂತಹ ಪ್ರಮುಖ ಕೃತಿಗಳು ಯಾವುವು ಅಂತಂದರೆ ಅಭಿಜ್ಞಾನ ಶಾಕುಂತಲ ಕುಮಾರ ಸಂಭವ ಮೇಘಸಂದೇಶ ಆಮೇಲೆ ಋತು ಸಂಹಾರ ಇತ್ಯಾದಿ ಇನ್ನು ಸಾಕಷ್ಟು ನಾಟಕಗಳನ್ನ ಜೊತೆಗೆ ಕೃತಿಗಳನ್ನು ಕೂಡ ಈತ ಬರೆದಿದ್ದಾನೆ ಅಣುವು ಪರಮಾಣುವಿನೊಂದಿಗೆ ಕೂಡಿದೆ ಎಂದು ತಿಳಿಸಿದಂತಹ ವಿಜ್ಞಾನಿ ಕಪಿಲ ಅಷ್ಟಾಂಗ ಸಂಗ್ರಹ ಎಂಬ ಕೃತಿಯನ್ನ ಬರೆದವರು ವಾಗ್ಭಟ ಅಥವಾ ವಾಗ್ದಟ ಗುಪ್ತರ ಕಾಲದ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಹಾಗೂ ಗಣಿತಜ್ಞ ಯಾರು ಅಂದರೆ ಆರ್ಯಭಟ ಆರ್ಯಭಟೀಯಂ ಎಂಬ ಕೃತಿಯನ್ನು ಕೂಡ ಆತ ಬರೀತಾನೆ ಶೂನ್ಯದ ಮಹತ್ವ ಮತ್ತು ಬಿಂದುವಿನ ಮಹತ್ವವನ್ನು ತಿಳಿಸ್ಕೊಂಡಂಥವರು ಬ್ರಹ್ಮಗುಪ್ತ ಈತನು ಗಣಿತಶಾಸ್ತ್ರಜ್ಞನಾಗಿರ್ತಾನೆ ಬ್ರಹ್ಮಗುಪ್ತ ಬರೆದಂತಹ ಗಣಿತಶಾಸ್ತ್ರ ಗ್ರಂಥ ಯಾವುದು ಅಂದರೆ ಬೃಹಸ್ಪತಿ ಸಿದ್ಧಾಂತ ಅಂತೇಳಿ ಹಾಗೆಯೇ ಆರ್ಯಭಟನು ಬರೆದ ಪ್ರಾಚೀನ ಭಾರತದ ಖಗೋಳಶಾಸ್ತ್ರ ಗ್ರಂಥ ಯಾವುದು ಅಂದರೆ ಆರ್ಯಭಟೀಯಂ ಭೂಮಿ ಗುಂಡಾಗಿದೆ ಎಂಬ ವೈಜ್ಞಾನಿಕ ಸತ್ಯವನ್ನು ಮೊದಲಿಗೆ ಕಾರಣವಾಗಿ ಅಂದರೆ ಸಕಾರಣವಾಗಿ ತೋರಿಸಿದಂಥವರು ಆರ್ಯಭಟ ಗ್ರಹಣಗಳ ಕಾರಣವನ್ನು ತಿಳಿಸಿದಂತಹ ಪ್ರಾಚೀನ ಭಾರತೀಯ ಖಗೋಳಜ್ಞ ಆರ್ಯಭಟ ವರಹಮಿಹಿರನು ಬರೆದ ಸಂಸ್ಕೃತ ವಿಶ್ವಕೋಶ ಯಾವುದು ಅಂದರೆ ಬೃಹತ್ ಸಂಹಿತೆ ಮಿಹಿರನು ಬರೆದ ಖಗೋಳಶಾಸ್ತ್ರ ಗ್ರಂಥ ಪಂಚ ಸಿದ್ಧಾಂತಿಕ ಹಾಗೆಯೇ ಐವತ್ತೆಂಟನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಪ್ರಾಂತ್ಯಗಳನ್ನು ಏನಂತ ಕರಿತಾಯಿದ್ರು ಅಂದರೆ ಭುಕ್ತಿ ಅಂತೇಳಿ ಕರಿತಾಯಿದ್ರು ಅಂದರೆ ಭುಕ್ತಿ ಅಂದ್ರೆ ಏನಿಲ್ಲ ಅರ್ಥ ಪ್ರಾಂತ್ಯ ಎಂಬ ಅರ್ಥವನ್ನು ಕೊಡ್ತಾ ಇತ್ತು ಗುಪ್ತರ ಕಾಲದಲ್ಲಿ ಭುಕ್ತಿಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಂಥ ಅಧಿಕಾರಿಗಳನ್ನು ಏನಂತ ಕರಿತಾ ಇದ್ರಲ್ಲಿ ಉಪರೀಕರು ಅಂತೇಳಿ ಕರಿತಾ ಇದ್ರು ಗುಪ್ತರ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ಅಂದರೆ ನಳಂದ ವಿಶ್ವವಿದ್ಯಾಲಯ ಗುಪ್ತದರೆ ಯಾರ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂತಂದರೆ ನರಸಿಂಹ ಗುಪ್ತನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗುತ್ತೆ ಗುಪ್ತರ ಕಾಲದ ಇನ್ನೊಂದು ಪ್ರಮುಖ ವಿಶ್ವವಿದ್ಯಾನಿಲಯ ಯಾವುದು ಅಂದರೆ ವಲ್ಲಭಿ ವಿಶ್ವವಿದ್ಯಾಲಯ ಅರವತ್ತ್ಮೂರನೇ ಪ್ರಶ್ನೆ ಫ್ರೆಂಡ್ಸ್ ಪ್ರಾಚೀನ ಭಾರತದಲ್ಲಿ ಸಾಂಸ್ಕೃತಿಕ ಸುವರ್ಣ ಯುಗ ನಿರ್ಮಾಣವಾಗಿದ್ದು ಬೇರೆ ಯಾರ ಕಾಲದಲ್ಲಲ್ಲ ಗುಪ್ತರ ಆಳ್ವಿಕೆಯಲ್ಲಿ ಇವ್ರ ಕಾಲದಲ್ಲಿ ಸಂಸ್ಕೃತಿ ಸಾಕಷ್ಟು ಬೆಳವಣಿಗೆ ಬೆಳವಣಿಗೆಯತ್ತ ಸಾಗುತ್ತೆ ಹಾಗಾಗಿ ಇವರ ಕಾಲವನ್ನು ಸುವರ್ಣಯುಗ ಅಂತಲೇ ಕರಿತಾಯಿದ್ವಿ ನಾವು ಗುಪ್ತರ ಆಳ್ವಿಕೆಯ ಅವಧಿಯಲ್ಲಿ ಭಾರತಕ್ಕೆ ಬಂದ ಚೀನಿ ಯಾತ್ರಿಕ ಯಾರು ಅಂದರೆ ಫಾಯಾನ್ ಫಾಯಾನನ ಪ್ರವಾಸದ ಅನುಭವಗಳನ್ನು ಒಳಗೊಂಡಂತಹ ಗ್ರಂಥ ಯಾವುದು ಅಂದರೆ ಘೋಕೋಕಿ ಸೊ ಈತ ಇದರಲ್ಲಿ ಏನೆಲ್ಲ ಅಳವಡಿಸಿದ್ದಾನೆ ಅಂತೇಳಿ ನಾನು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಇದರಲ್ಲಿ ಲೆಸನಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ವೈದಿಕ ಧರ್ಮದ ಡ್ಯಾಶ್ ಪ್ರಾಚೀನ ಭಾರತದ ಗುಪ್ತ ವಂಶದ ದೊರೆಗಳು ಹೆಚ್ಚು ಮಹತ್ವವನ್ನು ನೀಡ್ತಾರೆ ಈ ವೈದಿಕ ಧರ್ಮದ ಆಚರಣೆಗಳಾದಂತಹ ಯಜ್ಞಯಾಗಾದಿಗಳಿಗೆ ಈ ಗುಪ್ತ ವಂಶದ ದೊರೆಗಳು ಏನು ಮಾಡ್ತಾರೆ ಅಂದರೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ರು ಹಾಗೇನೆ ಪ್ರತಿಯೊಂದು ಯುದ್ಧಗಳ ನಂತರ ಅವರು ಯಜ್ಞಯಾಗಾದಿಗಳನ್ನು ಕೂಡ ಕೈಗೊಳ್ತಾ ಇದ್ರು ಭಾರತದ ನ್ಯೂಟನ್ ಅಂತೇಳಿ ಹೆಸರಾದವರು ಸುಬ್ರಹ್ಮ ಗುಪ್ತ ಗುಪ್ತರ ಕಾಲದ ಕಾಲದಲ್ಲಿ ರಾಜಧರ್ಮವಾಗಿ ಹೊಸ ಹುರುಪಿನಿಂದ ಬೆಳೆದಂತಹ ಧರ್ಮ ಹಿಂದೂ ಧರ್ಮ ಗುಪ್ತರ ಕಾಲದಲ್ಲಿ ಜೈನ ಸಮ್ಮೇಳನ ನಡೆದಂತಹ ಸ್ಥಳ ವಲ್ಲಭಿ ವಲ್ಲಭಿಯಲ್ಲಿ ಏನು ಮಾಡ್ತಾರೆ ಅಂದರೆ ಜೈನ ಸಮ್ಮೇಳನವನ್ನು ನಡೆಸ್ತಾರೆ ಹಾಗೆಯೇ ವಿಷ್ಣು ಗುಪ್ತ ವಂಶದ ಕಡೆಯ ದೊರೆ ಅಥವಾ ಈ ಒಂದು ಸಾಮ್ರಾಜ್ಯದ ಅಂತಿಮ ದೊರೆ ಯಾರು ಅಂದರೆ ವಿಷ್ಣುಗುಪ್ತ ಎಪ್ಪತ್ತೊಂದನೇ ಅಂಶ ಎರಡನೇ ಚಂದ್ರಗುಪ್ತನ ಎರಡನೇ ರಾಜಧಾನಿಯಾಗಿದ್ದಂತಹ ನಗರ ಉಜ್ಜಯಿನಿ ಈತ ಏನು ಮಾಡ್ತಾನೆ ಅಂದರೆ ತನ್ನ ಆಳ್ವಿಕೆಯ ಕಾಲದಲ್ಲಿ ಪುತ್ರವನ್ನು ಬಿಟ್ಟು ಉಜ್ಜಯಿನಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ ಇದು ಎರಡನೇ ರಾಜಧಾನಿ ಆಗಿರುತ್ತೆ ನಳಂದದಲ್ಲಿ ಮೂವತ್ತು ಅಡಿ ಎತ್ತರದ ಬೌದ್ಧ ದೇವಾಲಯವನ್ನು ಕಟ್ಟಿಸಿದಂತಹ ವ್ಯಕ್ತಿ ಬಲಾದಿತ್ಯ ಈತನು ಕೂಡ ಇವರಲ್ಲಿ ಬರ್ತಕ್ಕಂಥ ದೊರೆ ಅಜಂತಾದ ಹದಿನೇಳನೇ ಗುಹೆಯ ವಿಶೇಷ ಏನಪ್ಪ ಹದಿನೇಳನೇ ಗುಹೆ ಅಂತೇಳಿ ನಾವು ಓದಿದ್ವಿ ಸೊ ಇದರ ಒಂದು ವಿಶೇಷ ಏನು ಅಂದರೆ ಯಶೋಧರೆ ಏನು ಮಾಡ್ತಾಳೆ ರಾಹುಲನನ್ನು ಬುದ್ಧನಿಗೆ ಅರ್ಪಿಸುತ್ತಿರುವ ಹಾಗೂ ಬುದ್ಧನ ಜನನ ಮತ್ತು ಮರಣದ ಚಿತ್ರಗಳನ್ನು ನಾವಿಲ್ಲಿ ಅಜಂತಾದಲ್ಲಿರ್ತಕ್ಕಂಥ ಹದಿನೇಳನೇ ಗುಹೆಯ ಮುಖಾಂತರ ತಿಳ್ಕೊಳ್ಬೋದು ಈ ಒಂದು ಸಂದೇಶವನ್ನು ಈ ಗುಹೆ ನಮಗೆ ತೋರಿಸ್ಕೊಡುತ್ತೆ ಹಾಗಾದರೆ ಇಲ್ಲಿವರೆಗೂ ಕೂಡ ಈ ಒಂದು ಪಾಠದ ಎಪ್ಪತ್ತ ಮೂರು ಅಂಶಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಯಾವುದೇ ಒಂದು ಪಾಠವನ್ನು ಓದಿದಾಗ ಅದರಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತೇಳಿ ಅನಲೈಸ್ ಮಾಡ್ತಕ್ಕಂಥ ಮೈಂಡು ಪ್ರತಿಯೊಬ್ಬರಲ್ಲೂ ಬರಬೇಕು ಆಗ ಬಂದಾಗ ಮಾತ್ರ ಎಲ್ಲ ಪ್ರಶ್ನೆಗಳು ಕೂಡ ಖಂಡಿತವಾಗಿ ಆನ್ಸರ್ ಮಾಡೋದಕ್ಕೆ ಬರ್ತವೆ ಹಾಗಿದ್ರೆ ಇಲ್ಲಿವರೆಗೂ ಕೂಡ ವೀಡಿಯೋ ವಾಚ್ ಮಾಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Bye-bye.